ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಕುವೆಂಪು ನಗರದಲ್ಲಿರುವ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಿಂದ ನಡೆಸಲಾಯಿತು. ಬೆಂಗಳೂರಿನ ಚರೇಶ್ ಟ್ರಸ್ಟ್ನ ಸಾಮಾಜಿಕ ನಾವೀನ್ಯತೆಗಳು ಮತ್ತು ಕಾರ್ಯಕ್ರಮಗಳ ನಿರ್ದೇಶಕರಾದ ರೇಣು ಮುಕುಂದ್ ರವರು ಮಹಿಳಾ ದಿನಾಚರಣೆ ಉದ್ಘಾಟಿಸಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೇಣು ಮುಕುಂದ್ ರವರು, ವರದಕ್ಷಿಣೆ ಕಿರುಕುಳ, ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ವಿದ್ಯಾರ್ಥಿನಿಯರು ಧ್ವನಿ ಎತ್ತುವ ಮೂಲಕ ಪ್ರತಿಭಟಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಥ್ಯಾಂಕ್ ಯು ಟು ಪ್ರಿಯಾ, ಪ್ರದೀಪ್, ಅಮೂಲ್ಯ ಅಂಡ್ ರೆಸ್ಟ್ ಆಫ್ ಯು ಆಲ್ ಟು ಮೇಕ್ ದಿಸ್ ಪಾಸಿಬಲ್ ಟು ದಿಸ್ ಮಾರ್ನಿಂಗ್ ಅಂಡ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಸ್ ಆಲ್ವೇಸ್ ಬೀನ್ ಸಮಥಿಂಗ್ ದಟ್ ಯು ನೋ awakens you to what was not there and what we have today. I am 67 now, and when I started my life as a girl, as a woman, life was not so easy. We are all sitting here, standing here, and you are all sitting there because of somebody else who fought the battle for us globally, in the country and locally. You all wouldn't have seen the lights of this institution if they didn't call for us, if they didn't shout for us, if they didn't take the beatings for us, if they didn't march for us on the roads, if they didn't starve for us, and if they didn't shout slogans for us. ಚಿರಂತನ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ರಚನಾ ಪ್ರಸಾದ್, ಬೆಂಗಳೂರು ದಕ್ಷಿಣ ಇನ್ನರ್ವಿಲ್ ಕ್ಲಬ್ನ ಜಿಲ್ಲಾ 319 ಮಾಜಿ ಜಿಲ್ಲಾ ಅಧ್ಯಕ್ಷೆ ಸುಮಾ ಪ್ರಭುಲ್ಲಾ ಮತ್ತಿತರರು ಅತಿಥಿಗಳಾಗಿ ಭಾಗಿಯಾಗಿದ್ದರು. ಇದೇ ವೇಳೆ ರೇಣು ಮುಕುಂದ ಮತ್ತು ರಚನಾ ಪ್ರಸಾದ್ ರವರನ್ನ ಗೌರವಿಸಲಾಯಿತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂಬಿ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅನಂತರ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಜಿಲ್ಲಾ ಬಾಲಭವನದಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಹಬ್ಬವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾರ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ವಿವಿಧ ರೀತಿಯಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಂಎಸ್ ಶ್ರೀಧರ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಅನಂತರ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಈ ದಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಬಾಲ ವಿಕಾಸ ಅಕಾಡೆಮಿ ಧಾರವಾಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ವತಿಯಿಂದ ಮಕ್ಕಳಿಗೆ ನಾವು ವಿವಿಧ ಸಾಂಸ್ಕೃತಿಕ ಮಕ್ಕಳ ಹಬ್ಬದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಅಂದರೆ ಅವರಿಗೆ ನೃತ್ಯ, ಜಾನಪದ ನೃತ್ಯ, ಮತ್ತು ಏನೋ ಸ್ಟೋರಿ ರೈಟಿಂಗು, ಸೊ ಈ ಥರದಲ್ಲಿ ಒಂದು 4-5 ಚಟುವಟಿಕೆಗಳನ್ನು ನಾವು ಮಾಡಿ ಅದರಲ್ಲಿ ವಿಜೇತವಾದ ಮಕ್ಕಳಿಗೆ ನಾವು ಇವತ್ತು ಪ್ರಶಸ್ತಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಏನು ಜಿಲ್ಲೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ಸುಮಾರು 7 ಮಕ್ಕಳಿಗೆ ಇವತ್ತು ನಾವು ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಅವ್ರನ್ನ ಗುರುತು ಮಾಡಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯ ಏನು ಎಲ್ಲ ತಾಲೂಕುಗಳ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಶುಭಕೋರುತ್ತೇನೆ. ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಸಚಿವ ಮಹದೇವಪ್ಪ ಮಾತಿಗೆ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಧ್ವನಿಗೂಡಿಸಿದ್ದಾರೆ. ಸಿದ್ದರಾಮಯ್ಯ ನಂತರ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರಲಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಮೊದಲಿನಿಂದಲೂ ಕೇಳಿ ಬರುತ್ತಿದ್ದು, ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆದ ನಂತರ ಮುಂದಿನ ಅವಧಿಯಲ್ಲಿ ದಲಿತ ಸಿಎಂ ಮಾಡಲು ನಮ್ಮ ಸಹಮತವಿದೆ. ದಲಿತ ಸಿಎಂ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅರ್ಹತೆ ಉಳ್ಳೆಯವರು, ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಆಗಬಾರದು ಅಂತಲ್ಲ, ಆದರೆ ದಲಿತ ಸಿಎಂ ನಮ್ಮ ಹಕ್ಕು, ನಮ್ಮ ಹಕ್ಕು ಕೇಳೋದ್ರಲ್ಲಿ ಯಾರ ಆಕ್ಷೇಪ ಇರಬಾರದು ಅಂತ ತಿಳಿಸಿದ್ರು. ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು, ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೆ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿಎಂ ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿಎಂ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ.
ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ, ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರು ಆಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರಾಗೋದಕ್ಕೆ ಇವ್ರದ್ದು ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ. ಏನೀಗ ಬೆಳಿಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ, ಈಗ ಕೇಳಿದ್ರೆ ಇನ್ಯಾವಾಗ್ಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಅದಂಗೆ ಅಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥದ್ದು ಬಹುಜನರ ಬೇಡಿಕೆ, ಗೊತ್ತಾಯ್ತಾ. ಒಂದ್ ಪಕ್ಷ ಹೈಕಮಾಂಡ್ ನಲ್ಲಿ ಏನಾದರೂ ಅವ್ರ ಚಿಂತನೆ ಬೇರೆ ಇದ್ರೆ ಆ ಚಿಂತನೆ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯನ್ನು ಪರಿಗಣನೆ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಬಂಡಿಹಳ್ಳಿ ಗೇಟ್ ಬಳಿ ಇರುವ ಪೇಜ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ನಡೆಸುತ್ತಿರುವ ಜಾಕಿ ಗಾರ್ಮೆಂಟ್ಸ್ ಕಂಪನಿಯ ವತಿಯಿಂದ ಸುಮಾರು 15 ಜನ ವಿಶೇಷ ಚೇತನರಿಗೆ ಇವಿ ಸ್ಕೂಟರ್ ಅನ್ನು ಉಚಿತವಾಗಿ ವಿತರಿಸಲಾಯಿತು. ಕರ್ನಾಟಕ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ಫಲಾನುಭವಿಗಳಿಗೆ ಇವಿ ಟ್ರೈ ಸೈಕಲ್ಗಳನ್ನು ವಿತರಿಸಿದ್ರು. ನಂತರ ಮಾತನಾಡಿದ ಅವರು, ನಮ್ಮ ಕಾರ್ಮಿಕ ಸಚಿವರ ಮನವಿಯಂತೆ ಇದೇ ಮೊದಲ ಬಾರಿಗೆ ವಿಶೇಷ ಚೇತನರಿಗೆ ಸೈಕಲ್ಗಳನ್ನು ನೀಡಿರುವುದು ನನಗೆ ತುಂಬಾ ಸಂತೋಷದ ವಿಷಯ. ಕಂಪನಿಗಳು ವಾರ್ಷಿಕವಾಗಿ ಬಂದಂತಹ ಆದಾಯದಲ್ಲಿ 2% ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ. ಪೇಜ್ ಇಂಡಸ್ಟ್ರಿ ಲಿಮಿಟೆಡ್ ಅರ್ಹ ವಿಂಗಲಾಕಾರಗಳನ್ನು ಗುರುತಿಸಿ ನೆರವು ನೀಡಿರುವುದು ಶ್ಲಾಘನೀಯ ಅಂತ ತಿಳಿಸಿದ್ರು. ಅದು ಹೇಳಿದ್ರು, ನಾವು ಧಾರವಾಡಕ್ಕೆ ಬೇಕಾದ್ರೆ ಹತ್ತು ಕೊಡ್ತೀವಿ, ಆದರೆ ನಮ್ಮ ಯೂನಿಟ್ಟು ಗೌರಿಬಿದನೂರು, ಕೆ ಆರ್ ಪೇಟೆ, ಹಾಸನ್ನು, ಮೈಸೂರು, ತಿಪಟೂರು ಈ ರೀತಿ ಎಲ್ಲ ಇರೋದ್ರಿಂದ ಅದು. ಆಮೇಲೆ ರೂಲ್ಸು ಇದೆ, ಎಲ್ಲಿ ಅವರು ಯೂನಿಟ್ ಬಂದಿರ್ತದೆ ಅದ್ರ ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರು ಸಾಮಾಜಿಕ ಹೊಣೆಗಾರಿಕೆ ಅಡಿ ಅವರು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಳಿದ್ರು, ಅದಕ್ಕೂ ನಾವು ಒಪ್ಕೊಂಡ ಕಾರಣದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ. ಹಾಗಾಗಿ ನಮ್ಮ ಏನು ನಮ್ಮ ತುಮಕೂರು ಜಿಲ್ಲೆ, ಈಗ ಆಲ್ರೆಡಿ ಹೇಳಿದ್ರು, ನಾನು ಸಹ ತುಮಕೂರು ಜಿಲ್ಲೆಯವನಾಗಿ ಅಟ್ಲೀಸ್ಟ್ ನನಗೆ ಒಂದು ತುಂಬ ಖುಷಿ ಕೊಟ್ಟುವಂಥ ವಿಷಯ, ನಮ್ಮ ಭಾಗದ ಜನರಿಗೆ ಒಂದು 15 ಜನರ ಬಾಳಿನಲ್ಲಿ ಅಟ್ಲೀಸ್ಟ್ ಒಂದು ಸಂತಸದ ಒಂದು ಇವತ್ತು ಮೂಡುತ್ತೆ ಅಂದ್ಕೊಂಡಿದ್ದೀನಿ. ಅವರು ಏನು ಇವತ್ತು 15 ವೆಹಿಕಲ್ಲು ತಮಗೆ ನೀಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ಕಾರ್ಮಿಕ ಆಯುಕ್ತರು, ಎಎಚ್ ಉಮೇಶ್ ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತಿತರರು ಭಾಗವಹಿಸಿದ್ರು. ಮಂಜುನಾಥ್ ಅಮೋಕ್ ಟಿವಿ ತುಮಕೂರು. ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಚಿನ್ನಯ್ಯನಹಳ್ಳಿ ಪಂಚಾಯತಿಗೆ ಸೇರಿದ ನೆಲದಿಮ್ಮನಹಳ್ಳಿಯ ದಲಿತರ ಕಾಲೋನಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ನೆಲದಿಮ್ಮನಹಳ್ಳಿಯ ದಲಿತರ ಕಾಲೋನಿಗೆ ನಿನ್ನೆ ಸಂಜೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಬೆಂಕಿಯಿಂದ ಸುಟ್ಟು ಹೋಗಿದೆ. ಗುಡಿಸಲಿನಲ್ಲಿ ಇದ್ದ ನಿತ್ಯ ಬಳಕೆ ವಸ್ತುಗಳಾದ ರಾಗಿ, ಭತ್ತ, ಅಕ್ಕಿ, ಜೋಳ, ಬಟ್ಟೆ, ಇತರೆ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಘಟನೆ ಸ್ಥಳಕ್ಕೆ ಪೊಲೀಸರು, ಅಧಿಕಾರ ವರ್ಗದವರು ಭೇಟಿ ನೀಡಿ ನಷ್ಟದ ಮಾಹಿತಿ ಸಂಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಮಿಠಗನಹಳ್ಳಿ ಗ್ರಾಮದ ಬಳಿ ಟಿಪ್ಪರ್ಗಳ ಅಕ್ರಮ ಸಂಚಾರದಿಂದಾಗಿ ಇಬ್ಬರು ಯುವಕರನ್ನು ಕಳೆದುಕೊಂಡಿದ್ದಾವೆ ಎಂದು ಆರೋಪಿಸಿದ ಯುವಕರ ಕುಟುಂಬಸ್ಥರು ಮಾಲೂರು ಟೇಕಲ್ ಮಾರ್ಗದ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಗ್ರಾಮದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದು ಅದೇ ರಸ್ತೆಯಲ್ಲಿ ನಿನ್ನೆ ತಡರಾತ್ರಿ ಗ್ರಾಮದ ಯುವಕರಾದ ಸುದೀಪ್ ಮತ್ತು ಸುಮನ್ ಬೈಕ್ನಲ್ಲಿ ತೆರಳುವಾಗ ಟಿಪ್ಪರ್ ಲಾರಿ ಗುದ್ದಿದ್ದು ಯುವಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಯುವಕರ ಸಾವಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆಗೆ ಮುಂದಾದ್ರು. ಪ್ರತಿಭಟನೆ ನಡೆಯದಂತೆ ಸ್ಥಳೀಯ ಪೊಲೀಸರು ತಡೆಯಲು ಮುಂದಾಗಿದ್ದು ಗ್ರಾಮಸ್ಥರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದರು. ಕಾಡಿನ ರಾಜ ಎಂದೇ ಕರೆಯಿಸಿಕೊಳ್ಳುವ ಹುಲಿಯನ್ನು ಆನೆಯೊಂದು ಒಟ್ಟಾಡಿಸಿ ಓಡಿಸಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದಲ್ಲಿ ನಡೆದಿದ್ದು ಸಫಾರಿಗರು ದೃಶ್ಯ ಕಂಡು ರೋಮಾಂಚಿತರಾಗಿದ್ದಾರೆ. ಸಂಜೆ ಸಫಾರಿಯಲ್ಲಿ ಈ ಘಟನೆ ನಡೆದಿದ್ದು ಆನೆಯೊಂದು ತನ್ನ ಮರಿ ಜೊತೆ ತೆರಳುತ್ತಿದ್ದಾಗ ಎದುರು ಬಂದ ಹುಲಿರಾಯ ಮರಿ ಮೇಲೆ ಹೊಂಚು ಹಾಕಿದೆ. ಕೂಡಲೇ ಎಚ್ಚೆತ್ತ ಆನೆ ಹುಲಿಯನ್ನು ಅಟ್ಟಾಡಿಸಿ ಪೇರೆ ಕೀಳುವಂತೆ ಮಾಡಿದೆ. ಈ ದೃಶ್ಯ ಸಂಜೆ ಸಫಾರಿ ವೇಳೆ ಬೆಳಕಿಗೆ ಬಂದಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ತಾಯಿಂದ ಬೇರ್ಪಟ್ಟ ಆನೆ ಮರಿಯೊಂದು ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿತ್ತಿರುವ ಹಾಸನೂರು ಸಮೀಪದ ಅರೆಪಾಳ್ಯ ಗ್ರಾಮದಲ್ಲಿ ಓಡಾಡುತ್ತಿದ್ದು ಆನೆ ಮರಿಯನ್ನು ರಕ್ಷಿಸಲು ಸತ್ಯಮಂಗಲ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಹಾರವನ್ನರಿಸಿ ಕಾಡಿನಿಂದ ಹೊರಬಂದ ಆನೆಯೊಂದು ತನ್ನ ಮರಿಯನ್ನು ಬಿಟ್ಟು ಹೋಗಿರುವ ಘಟನೆ ತಮಿಳುನಾಡಿನ ಹಾಸನೂರು ಸಮೀಪ ನಡೆದಿದ್ದು ತಾಯಿಂದ ಬೇರ್ಪಟ್ಟ ಆನೆ ಮರಿ ಅರೆಪಾಳ್ಯ ಗ್ರಾಮದಲ್ಲಿ ಓಡಾಡುತ್ತಿದೆ. ತಮಿಳುನಾಡಿನ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಬರುವ ಅರೆಪಾಳ್ಯ ಗ್ರಾಮಕ್ಕೆ ಈಗಾಗಲೇ ಇಲಾಖಾ ಅಧಿಕಾರಿಗಳು ತೆರಳಿದ್ದು ಆನೆ ಮರಿಯನ್ನು ರಕ್ಷಿಸಲು ಮುಂದಾಗಿದ್ದಾರೆ. ಕಳೆದ ಬಾರಿಯೂ ಸಹ ತಾಯಿಂದ ಬೇರ್ಪಟ್ಟಿದ್ದ ಆನೆ ಮರಿಯನ್ನು ತಾಯಿ ಆನೆಯೊಟ್ಟಿಗೆ ಸೇರಿಸಿದ್ದ ತಮಿಳುನಾಡು ಅರಣ್ಯ ಇಲಾಖೆ ವ್ಯಾಪಕ ಶ್ಲಾಘನೆಗೆ ಭಾಜನವಾಗಿತ್ತು. ಈಗ ಸಿಕ್ಕಿರುವ ಆನೆ ಮರಿಯನ್ನು ಸಹ ತಾಯಿ ಮಡಿಲು ಸೇರಿಸುತ್ತೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.